ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕಿನ ಅಮ್ಮನಹಟ್ಟಿ ಗ್ರಾಮದ ಖ್ಯಾತಮ್ಮ ಎಂಬ ನಿರ್ಗತಿಕ ಮಹಿಳೆಗೆ ನೆರವಿನ ಆಸರೆಯನ್ನು ಕಟ್ಟಿಸಿಕೊಡುವ ಮೂಲಕ ಮಾನವೀಯತೆಯನ್ನು ಮೆರೆದ ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ಕಾರ್ಯನಿರ್ವಾಹಕರು ನಾನು ಒಬ್ಬಳೇ ಇರಲು ನನಗೆ ಯಾರೂ ಇಲ್ಲ ನನಗೆ ಹೆಣ್ಮಕ್ಳು ಕೊಟ್ಟ ಮನೆಗೆ ಹೋಗಿದ್ದಾರೆ ನನಗೆ ಸೌಲಭ್ಯ ಈಗ ನನಗೆ ನೀರು ತರೋಕ್ಕಾಗಲ್ಲ ಏನು ಮಾಡೋಕ್ಕಾಗೋದೇ ಇಲ್ಲ ಯಾರೋ ಒಂದು ಸ್ವಲ್ಪ ಕೊಟ್ಟು ಊಟ ಮಾಡೋದೇನಲ್ವ ಅನ್ನೋಂಥ ಪರಿಸ್ಥಿತಿ ಇದ್ದೀನಿ ನನಗೆ ಕಾಲು ನೋವು ಕೂತ್ಕೊಳಂಗಿಲ್ಲ ನೆಲಕ್ಕೆ ನನ್ನ ಗಂಡ ವಯಸ್ಸಾಯಿತು ನನಗೆ ಯಾರು ಹೆಲ್ಪ್ ಮಾಡಿಲ್ಲ ಹೋಗಿ ನಮ್ಮೂರೇ ಹುಡುಗರು ಹೋಗಿ ಮೀಟ್ ಮಾಡಿ ಗುರನ್ನ ಕರ್ಕೊಂಬಂದು ತೋರಿಸಿ ಅವರು ನನಗೆ ಸಹಾಯ ಮಾಡಿದರು ಅವರಿಂದ ನನಗೆ ಒಳ್ಳೆಯದಾಯಿತು ಅವರು ಬಂದು ಮಾಡಲಿಲ್ಲ ಅಂದರೆ ನಾನು ಮಾಡೋಕ್ಕಾಗ್ತಿರೇ ಇಲ್ಲ ನಾನು ಇಷ್ಟೇ ಇದೆ ನನ್ನಂಥ ಪರಿಸ್ಥಿತಿ ಬಂದಿತ್ತು ಅದಕ್ಕೆ ಗುರನ್ನ ಧನ್ಯವಾಗಲಿ ದೈನಂದಿನ ಜೀವನ ನಿರ್ವಹಣೆಯ ಸಮಸ್ಯೆಯನ್ನು ಎದುರಿಸುತ್ತಿದ್ದ ಶ್ರೀಮತಿ ಖ್ಯಾತಮ್ಮನವರಿಗೆ ಆಸರೆಯ ನೆರವಿನ ಹಸ್ತವನ್ನು ಚಾಚಿದ ಶ್ರೀಯುತ ಯುವ ಉದ್ಯಮಿ ಶಿವನಕಟ್ಟೆ ಗುರುಪ್ರಸಾದ್. ಬೆಳ್ಳಿಯಿಂದ ರಮೇಶ್ ಗೌಡ ಅಂತ, ಶಕ್ತಿ ಸಿಂಡಿಕೇಟ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ವಿ. ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಈ ಊರಿಗೆ 5 ಜನ ಎಕ್ಸಿಕ್ಯೂಟಿವ್ಗಳನ್ನ ತಾಗಿ ತಗೋಣಾನಿ ಅಂತ ಬಂದಿದ್ವಿ. ಮತ್ತು ಸಮಾಜ ಸೇವೆ ಮಾಡೋಣ ಅಂತ, ಈ ಊರಲ್ಲಿ ಯಾರನ್ನಾದ್ರೂ ನಿರ್ಗತಿಕರಿದ್ದರೆ ಅವ್ರನ್ನ ಅವ್ರಿಗೇನು ಸಮಸ್ಯೆ ಇದೆ ಅದನ್ನೆಲ್ಲ ಕೇಳೋಣ ಅಂತ ಬಂದಿದ್ವಿ. ಈ ಊರಲ್ಲಿ ಖ್ಯಾತಮ್ಮ ಅಂತ ಒಬ್ಬರು ನಮಗೆ ಸಿಕ್ಕಿರು. ಅವರು ನಮಗೆ ಮನೆಯೆಲ್ಲ ಇರೋಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿ ಏನಾದರೂ ಹೆಲ್ಪ್ ಮಾಡ್ತೀರಿ ಅಂತ ಅವ್ರು ಕೇಳ್ಕೊಂಡ್ರು. ಅವಾಗ ನಾವು ಗುರು ಅಣ್ಣವ್ರ ಹತ್ರ ವಿಚಾರ ಮುಟ್ಸಿವಿ. ಅವರು ನಾಳೆಯಿಂದಲೇ ಮಾಡಿರಿ, ಅದು ರೆಡಿ ಮಾಡಿರಿ ಅಂತ ಹೇಳಿದರು. ನಾವು ಮತ್ತು ಅಮ್ಮನಟ್ಟಿ ಶಕ್ತಿ ಸಿಂಡಿಕೇಟ್ ಎಕ್ಸಿಕ್ಯೂಟಿವ್ಗಳಾದ ನಾವೆಲ್ಲರೂ ಸೇರಿ ಈ ಮನೆಯನ್ನು ಚಿಕ್ಕದಾಗಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ವಿ ನಾವು. ಧನ್ಯವಾದಗಳು. ಈ ಒಂದು ಅಮ್ಮನಟ್ಟಿ ಗ್ರಾಮಕ್ಕೆ ಆಗಮಿಸಿ ಇಲ್ಲಿನ ಒಂದು ಕುಂದುಕೊರತೆಗಳು ಏನು, ಊರಲ್ಲಿ ನಮ್ಮ ಖ್ಯಾತಮ್ಮರಿಗೆ ಮನೆ ಸ್ವಲ್ಪ ಬಿದ್ದುಬಿಟ್ಟು ಅವರಿಗೂ ಸಹ ಸೊಂಟಕೇಟಾಗಿ ತೊಂದರೆ ಆಗಿತ್ತು. ಆ ಮನೆ ಬಿದ್ದಿರೋಂಥ ಮನೇನ ಈ ಊರಿನ ಸೋಷಿಯಲ್ ಸರ್ವಿಸ್ ಎಕ್ಸಿಕ್ಯೂಟಿವ್ಗಳಾದ ಮತ್ತು ಕಾನ್ಬೆಳ್ಳಿಯ ಸೋಷಿಯಲ್ ಸರ್ವಿಸ್ ಎಕ್ಸಿಕ್ಯೂಟಿವ್ಗಳು ಎಲ್ಲ ಸೇರ್ಕೊಂಡು ಅವರೇ ಕಟ್ಟಿದ್ದಾರೆ. ಯಾವುದೇ ಗಾರ್ಯರು ಮತ್ತು ಇನ್ನೊಬ್ಬರನ್ನ ಕರೆದು ಕಟ್ಟಿಲ್ಲ, ಅವ್ರ ಸ್ವಂತಕ್ಕೆ ಅವರೇ ಕೈಯಾರೆ ಕಟ್ಟಿದ್ದಾರೆ. ಈ ಒಂದು ಟೀಮ್ ವರ್ಕ್ ನೋಡಿ ನಮ್ಮ ಶಕ್ತಿ ಸಿಂಡಿಕೇಟ್ ಸಂಸ್ಥೆ ಪ್ರತಿ ಹಳ್ಳಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನೋದೊಂದು ಎಲ್ಲ ಮನದಟ್ಟಾಗಬೇಕು. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಇವರಿಗೆ ರೇಷನ್ ಕಿಟ್ ಆಗಿರ್ಬೋದು ಮತ್ತೆ ಮೆಡಿಸಿನ್ ಯಾವುದೇ ರೀತಿ ಸಹಾಯ ಇದ್ರು ನಮ್ಮ ಶಕ್ತಿ ಸಿಂಡಿಕೇಟ್ ಮಾಡುತ್ತೆ ಅಂತ ಹೇಳಕ್ ಬಯಸ್ತೀನಿ. ಹಾಗೂ ಇನ್ನು ಗುರುಣ್ಣನವರಿಗೆ ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಸಹಾಯ ಮಾಡೋ ಒಂದು ಮನೋಭಾವ ಕೊಡಲಿ. ಮತ್ತೆ ಇನ್ನು ದೇವರು ನೂರಾರು ಕಾಲ ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಇವರು ಊರಿನ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ಪರವಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.